ಆಕಾಶವಾಣಿ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಿಯ ಕುರಿತು ತಿಳಿಯೋಣ ಅಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ತಾಯೆ ಕೊಲ್ಲೂರಿನಲ್ಲಿ ಮನೆ ಮಾಡಿರುವೆ ಪುರುಷೋತ್ತವನ ಜಾಯೇ ಕರ್ನಾಟಕದ ಕೊಡಚಾಂದ್ರಿ ಬೆಟ್ಟದ ತಪ್ಪಲಿನಲ್ಲಿರುವ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಲ್ಲಿ ಕೊಲ್ಲೂರು ಸಹ ಒಂದು ಸೌಪರ್ಣಿಕ ನದಿಯ ತೀರದಲ್ಲಿರುವ ಕೊಲ್ಲೂರಿನಲ್ಲಿ ಲಕ್ಷ್ಮೀ ಸರಸ್ವತಿ ಹಾಗೂ ಪಾರ್ವತಿಯರ ತ್ರಿಗುಣ ರೂಪಿ ಎಂದೇ ಪರಿಗಣಿಸುವ ಮೂಕಾಂಬಿಕೆಯು ಲಿಂಗ ಸ್ವರೂಪಿಯಾಗಿ ನೆಲೆಗೊಂಡಿದ್ದಾಳೆ ಪರಶುರಾಮ ಸೃಷ್ಟಿಯ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಕೂಡ ಒಂದೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಹರಿಯುವ ಸೌಪರ್ಣಿಕ ನದಿಯು ಔಷಧೀಯ ಗುಣಗಳನ್ನು ಹೊಂದಿದ್ದು ನದಿಯಲ್ಲಿ ಸ್ನಾನ ಮಾಡಿದರೆ ಹಲವಾರು ಕಾಯಿಲೆಗಳು ಗುಣವಾಗುತ್ತದೆಂಬ ನಂಬಿಕೆಯಿದೆ ಈ ನದಿಯ ದಡದಲ್ಲಿ ಸುವರ್ಣ ಎಂಬ ಗರುಡ ಪಕ್ಷಿಯು ತಪಸ್ಸು ಮಾಡಿ ಮೋಕ್ಷ ಪಡೆದುದರಿಂದ ಈ ನದಿಗೆ ಸೌಪರ್ಣಿಕ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಶ್ರೀ ಕೊಲ್ಲೂರು ಮೂಕಾಂಬಿಕೆಯ ಇತಿಹಾಸವನ್ನ ಕುರಿತು ಮತ್ತಷ್ಟು ತಿಳಿದುನ ದೇವಾಲಯವಾದ ಕೊಲ್ಲೂರಿನ ಮೂಕಾಂಬಿಕಾ ದೇವಾಲಯದ ಬಗ್ಗೆ ಸ್ಕಂದಪುರಾಣದಲ್ಲಿ ಉಲ್ಲೇಖವಿದೆ ಸ್ಕಂದಪುರಾಣದ ಪ್ರಕಾರ ಕೊಲ್ಲೂರು ಕ್ಷೇತ್ರದ ಮೂಲ ಹೆಸರು ಮಹಾರಣ್ಯಪುರ ಇಲ್ಲಿ ತಪಸ್ಸು ಮಾಡಿದ ಕೋಲಾ ಮಹರ್ಷಿಯಿಂದಾಗಿ ಕೋಲಾಪುರ ಎಂಬ ಹೆಸರು ಬಂದು ತದನಂತರ ಕೊಲ್ಲೂರು ಆಯಿತು ಎಂದು ಹೇಳಲಾಗುತ್ತದೆ ಕೋಲಾಮಹರ್ಷಿಗಳು ಹಸುವೊಂದು ಲಿಂಗಕ್ಕೆ ತನ್ನ ಕೆಚ್ಚಲಿಂದ ಹಾಲಿನ ಅಭಿಷೇಕಗೈಯುವುದನ್ನು ಕಂಡು ಚಕಿತರಾಗಿ ಅದನ್ನು ಪೂಜಿಸಲು ಪ್ರಾರಂಭಿಸಿದರಂತೆ ಮಹಾತಪಸ್ವಿಯಾದ ಕೋಲಾಮುನಿಯ ತಪಸ್ಸಿಗೆ ಮೆಚ್ಚಿ ಶಿವಪರಮಾತ್ಮ ಪ್ರತ್ಯಕ್ಷನಾಗಿ ಮುಂದೊಂದು ದಿನ ಪರಾಶಕ್ತಿಯು ಮಹರ್ಷಿಯು ಪೂಜೆ ಮಾಡುತ್ತಿರುವ ಲಿಂಗದಲ್ಲಿ ಐಕ್ಯಳಾಗಿ ಮಹರ್ಷಿಯ ತಪೋಭೂಮಿಯನ್ನು ಪವಿತ್ರಗೈವಳೆಂದು ಆಶೀರ್ವದಿಸುತ್ತಾನೆ ಒಂದು ದಿನ ಕಮಾಸುರನೆಂಬ ರಾಕ್ಷಸನು ದಾನವರ ಗುರುಗಳಾದ ಶುಕ್ರಾಚಾರ್ಯದಿಂದ ಮಂತ್ರೋಪದೇಶವನ್ನು ಪಡೆದು ಧರಿಸಿ ಯಾವ ಪುರುಷರಿಂದಲೂ ತನಗೆ ಮರಣಬಾರದೆಂದು ವರವನ್ನು ಪಡೆದನು ವರವನ್ನು ಪಡೆದು ಶಕ್ತಿಶಾಲಿಯಾದ ಕಮಾಸುರನು ಮೂರು ಲೋಕಗಳಲ್ಲಿ ತೊಂದರೆಯನ್ನು ಕೊಡುತ್ತಾ ಬಂದನು ಇದನ್ನು ಕಂಡ ತ್ರಿಮೂರ್ತಿಗಳು ಕಮಾಸುರನ ವಧೆಗಾಗಿ ಶ್ರೀ ಆದಿಶಕ್ತಿಯ ಮೊರೆ ಹೊಕ್ಕರು ಇದನ್ನು ತನ್ನ ದಿವ್ಯ ದೃಷ್ಟಿಯಿಂದ ಅರಿತ ಶುಕ್ರಾಚಾರ್ಯನು ನಿನಗೆ ಪುರುಷರಿಂದ ಮರಣವಿಲ್ಲ ಆದರೆ ಆದಿಶಕ್ತಿಯಿಂದ ಅಪಾಯವಿದೆ ಆದ್ದರಿಂದ ಯಾರಿಂದಲೂ ಮರಣಬಾರದಂತೆ ಶಿವನಲ್ಲಿ ತಪಸ್ಸು ಮಾಡು ಎಂದು ಸೂಚಿಸುತ್ತಾರೆ ಅಂತೆಯೇ ಕಮಾಸುರನು ಋಷ್ಯಮೋಖ ಪರ್ವತದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಅವನಿಗೆ ಈ ವರ ಸಿಕ್ಕರೆ ಅವನ ಹಿಂಸೆಯನ್ನು ಯಾರಿಂದಲೂ ತಾಳಲಾಗುವುದಿಲ್ಲ ಎಂದು ಭಯಬಿದ್ದ ತ್ರಿಮೂರ್ತಿಗಳು ದೇವತೆಗಳು ಆದಿಶಕ್ತಿಯ ಮೊರೆ ಹೋಗುತ್ತಾರೆ ಶಿವನು ಕಮಾಸುರನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೇಳುವಂತೆ ಹೇಳುತ್ತಾನೆ ಕಮಾಸುರ ಇನ್ನೇನು ವರವನ್ನು ಕೇಳುವಷ್ಟರಲ್ಲಿ ದೇವಿಯು ಆತನ ನಾಲಿಗೆಯಲ್ಲಿ ನೆಲೆಸಿ ಮೂಕನನ್ನಾಗಿ ಮಾಡುತ್ತಾಳೆ ಕಮಾಸುರನ ಬಾಯಿಂದ ಮಾತು ಬಾರದಿದ್ದಾಗ ಶಿವನು ಸ್ವಲ್ಪ ಹೊತ್ತಿನ ಬಳಿಕ ಅಂತರ್ಧಾನನಾಗುತ್ತಾನೆ ಮೂಕನಾಗಿದ್ದರಿಂದ ಕಮಾಸುರನಿಗೆ ಮೂಕಾಸುರನೆಂಬ ಹೆಸರು ಬಂದಿತು ಮೂಕನಾದ್ದರಿಂದ ಕಮಾಸುರನು ತನ್ನ ಹಿಂಸಾಕೃತ್ಯವನ್ನು ಮತ್ತಷ್ಟು ದ್ವಿಮುಖಗೊಳಿಸುತ್ತಾನೆ ಆತನ ಪಾಪದ ಕೊಡ ತುಂಬಿದಾಗ ದೇವಿಯು ತ್ರಿಮೂರ್ತಿಗಳು ಹಾಗೂ ಸಕಲ ದೇವತೆಗಳ ಶಕ್ತಿಯನ್ನು ತನ್ನಲ್ಲಿ ಆಹ್ವಾನಿಸಿಕೊಂಡು ಸಿಂಹಾವಾಹಿನಿಯಾಗಿ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಕೊಡಚಾದ್ರಿ ಬೆಟ್ಟದ ಮೇಲೆ ಆತನ ಸಂಹಾರ ಮಾಡುತ್ತಾಳೆ ಮೂಕಾಸುರನ ಸಂಹಾರ ಮಾಡಿದ್ದರಿಂದ ಎಂಬ ನಾಮಾಂಕಿತದಿಂದ ದೇವಿಯು ರಾರಾಜಿಸುತ್ತಾಳೆ ಅನಂತರ ಕೋಲಾ ಮಹರ್ಷಿಯು ಸ್ವಯಂ ಪೂಜಿಸುತ್ತಿದ್ದ ಲಿಂಗದಲ್ಲಿ ಲೀನಳಾಗುತ್ತಾಳೆ ಇವೆಲ್ಲ ಕತೆಗಳಾದರೆ ಪ್ರಧಾನ ಅರ್ಚಕರಾದ ನರಸಿಂಹಾಡಿಗ ಅವರು ಹೇಳುವ ಮಾತನ್ನು ಈಗ ಕೇಳೋಣ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣೇತ್ರಂಬಕೆ ಗೌರಿ ನಾರಾಯಣಿನ ನಮೋಸ್ತುತೆ ಕೊಲ್ಲೂರು ಇದೊಂದು ಸಿದ್ಧಿ ಕ್ಷೇತ್ರ ಹಾಗೆ ಅಷ್ಟಾದಶ ಮುಖ್ಯಪೀಠು ಏಕತಮೆ ಅಂತ ನಮ್ಮ ಭಾರತದಲ್ಲಿ ಶಾಕ್ತೆಯರನ್ನು ನಂಬುವ ರೀತಿಯಲ್ಲಿ ನೂರ ಎಂಟು ಶಕ್ತಿಪೀಠಗಳಿದೆ ಹಾಗೆ ಅದರಲ್ಲಿ ಐವತ್ನಾಲ್ಕು ಶಕ್ತಿಪೀಠ ಮುಖ್ಯವಾಗಿದೆ ಆ ಐವತ್ನಾಲ್ಕು ಶಕ್ತಿಪೀಠದಲ್ಲೂ ಹದಿನೆಂಟು ಶಕ್ತಿಪೀಠ ಬಹಳ ಮುಖ್ಯವಾದ್ದು ಆ ಅಷ್ಟಾದಶ ಮುಖ್ಯಪೀಠದಲ್ಲಿ ಒಂದು ಶಕ್ತಿಪೀಠ ಈ ಕೊಲ್ಲೂರು ಈ ಕೊಲ್ಲೂರಿನಲ್ಲಿ ಸಾಮಾನ್ಯ ಯುಗಯುಗಾಂತರಗಳ ಹಿಂದೆ ಇಲ್ಲಿ ಲಿಂಗ ಉದ್ಭವ ಆಯಿತು ಲಿಂಗ ಅಂತ ಹೇಳಿದರೆ ಇಲ್ಲಿ ಯಾವ ರೀತಿ ಲಿಂಗ ಸ್ವರೂಪ ಹೇಗಿದೆ ಅಂತ ಹೇಳಿದರೆ ಮಧ್ಯದಲ್ಲಿ ಸುವರ್ಣ ರೇಖೆ ಇದೆ ಆ ರೇಖೆಯ ಎಡಭಾಗ ಶಕ್ತಿಭಾಗ ಬಲಭಾಗ ಪುರುಷ ಭಾಗ ಎಡಭಾಗದಲ್ಲಿ ಲಕ್ಷ್ಮೀ ಸರಸ್ವತಿ ಬಲಭಾಗದಲ್ಲಿ ಬ್ರಹ್ಮ ವಿಶ್ವಮೇಶ್ವರರು ಮಧ್ಯದಲ್ಲಿ ಸುವರ್ಣ ರೇಖೆ ಹೀಗೆ ದಂಪತಿಯುಕ್ತವಾಗಿ ಇಲ್ಲಿ ಆ ಲಿಂಗ ಉದ್ಭವ ಆಗಿದೆ ಅಂದರೆ ಭಾರತದಲ್ಲಿ ಹಲವು ರೀತಿಯ ಜ್ಯೋತಿರ್ಮಯ ಲಿಂಗಗಳಿದೆ ದ್ವಾದಶ ಜ್ಯೋತಿರ್ಲಿಂಗಗಳಿದೆ ಹಾಗೆ ಪಂಚಭೂತ ಲಿಂಗಗಳು ಇದೆ ಹಾಗೆ ಗೋಕರ್ಣಕ್ಷತ್ರಕ್ಕೆ ಹೋದರೂ ಅಲ್ಲಿ ಆತ್ಮಲಿಂಗ ಇದೆ ಇಲ್ಲಿ ಮಿಥುನ ಲಿಂಗ ಅಂದರೆ ಶಿವಶಕ್ತಿ ಒಟ್ಟಾಗಿ ಶ್ರೀಚಕ್ರ ಬಿಂದು ಸ್ವರೂಪದಲ್ಲಿ ಆ ಮಹಾತಾಯಿ ಇಲ್ಲಿ ಉದ್ಭವವಾಗಿದ್ದ ಈ ಲಿಂಗದ ದರ್ಶನಾರ್ಥಿಯಾಗಿ ಆದಿಶಂಕರಲ್ಲಿ ಬಂದರು ತಪಸ್ಸು ಮಾಡಿದರು ಅವರಿಗೆ ತಪಸ್ಸಿನಲ್ಲಿ ಆ ಲಿಂಗದಲ್ಲಿ ದೇವಿಯ ಸ್ವರೂಪ ಯಾವ ರೀತಿ ಇದೆ ಅನ್ನೋದು ಅವರಿಗೆ ಪ್ರತ್ಯಕ್ಷವಾಯಿತು ಆ ದೇವಿಯ ಸ್ವರೂಪ ಅವರಿಗೆ ಪ್ರತ್ಯಕ್ಷವಾಯಿತು ಅವರಿಗೆ ಪ್ರತ್ಯಕ್ಷವಾದ ರೂಪವನ್ನು ಇಲ್ಲಿ ಶ್ರೀಚಕ್ರ ಯಂತ್ರವನ್ನು ಬರೆದು ಪ್ರತಿಷ್ಠೆ ಮಾಡಿದ್ದಾರೆ ಇಲ್ಲಿ ಲಿಂಗ ಲಿಂಗ ಪ್ರತಿಷ್ಠೆ ಅಲ್ಲ ಇದು ಉದ್ಭವ ತಾಪಸ ಮನ್ವಂತರದಲ್ಲಿ ದೇವಿ ಉದ್ಭವ ಶಂಕರಾಚಾರ್ಯ ಕಾಲ ಈಗ ಒಂದು ಸಾವಿರದ ಇನ್ನೂರು ವರ್ಷದ ಹಿಂದೆ ಈ ಇದು ಲಿಂಗ ಉದ್ಭವವಾಗಿ ಮನ್ವಂತರಗಳೇ ಕಳೀತು ಯುಗ ಯುಗಾಂತರಗಳೇ ಕಳೀತು ಆಗ ಸ್ವಯಂಭು ಮಾತ್ರ ಶಂಕರಾಚಾರ್ಯ ಪೂರ್ವದಲ್ಲಿ ಇಲ್ಲಿ ಸ್ವಯಂಭು ಮಾತ್ರ ಆ ಉದ್ಭವ ಜ್ಯೋತಿರ್ಲಿಂಗ ಮಾತ್ರ ಇತ್ತು ಶಂಕರಾಚಾರ್ಯರು ಬಂದು ಪ್ರ ಬಂದು ಆ ಲಿಂಗದ ದರ್ಶನಾರ್ಥ ದರ್ಶನವನ್ನು ಮಾಡಿಕೊಂಡು ತಪಸ್ಸು ಮಾಡಿದರು ತಪಸ್ಸಲ್ಲಿ ತಪಸ್ಸಿನಲ್ಲಿ ಅವರಿಗೆ ಪ್ರತ್ಯಕ್ಷವಾದ ರೂಪವನ್ನು ಶ್ರೀಚಕ್ರ ಯಂತ್ರವನ್ನು ಬರೆದು ಪ್ರತಿಷ್ಠೆ ಮಾಡಿದ್ದಾರೆ ಶ್ರೀಚಕ್ರ ಕೆಲವು ದೇವಸ್ಥಾನದಲ್ಲೆಲ್ಲ ಇರಬಹುದು ಆದರೆ ಶಂಕ ಶಂಕರಾಚಾರ್ಯರಿಂದ ಶ್ರೀಚಕ್ರವನ್ನು ಬರೆದು ಅದರ ಮೇಲೆ ಆ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅದೂ ಅಲ್ಲದೆ ಮತ್ತು ಸಾಮಾನ್ಯ ಶಾಕ್ತೆಯರಿಗೆ ಶ್ರೀಚಕ್ರದ ಮೇಲೆ ಮತ್ತು ಬೇರೆ ಇದಿಲ್ಲ ರಾಜರಾಜೇಶ್ವರಿ ಪ್ರಾಮುಖ್ಯವಾದ ದೇವತೆ ಶ್ರೀಚಕ್ರವೇ ಅಂತಿಮ ಇದು ಶಾಕ್ತೆಯರಿಗೆ ಆದರೆ ಇಲ್ಲಿ ಕೊಲ್ಲೂರಲ್ಲಿ ಆ ಶ್ರೀಚಕ್ರ ಅಂತ ಹೇಳುವುದು ದೇವಿಗೆ ಕರ್ಣಾಭರಣವಾಗಿದೆ ಕಿವಿಗೆ ಆಭರಣವಾಗಿ ಇಲ್ಲಿ ಶ್ರೀಚಕ್ರವನ್ನು ಇಟ್ಟಿದ್ದಾರೆ ಕೈಲಾಸ ಪ್ರಸ್ತಾರ ಶ್ರೀಚಕ್ರ ದೇವಿಗೆ ಕರ್ಣಾಭರಣವಾಗಿದೆ ನೋಡ್ಬೋದು ಆ ಈಗ ನಾವು ಭಕ್ತರೆಲ್ಲ ನೋಡುವ ಆ ಮೂರ್ತಿ ಇದೆಯಲ್ಲ ಅದು ಆದಿಶಂಕರ ಪ್ರತಿಷ್ಠೆ ಮಾಡಿದ ಮೂರ್ತಿ ಕೊಲ್ಲೂರಿನಲ್ಲಿರುವ ಮೂಕಾಂಬಿಕಾ ದೇವಿಯ ಜ್ಯೋತಿರ್ಲಿಂಗವು ಎರಡು ಅಸಮಾನ ಭಾಗವಾಗಿ ಬಂಗಾರದಿಂದ ವಿಭಜಿಸಲ್ಪಟ್ಟಿದೆ ಈ ರೇಖೆಯು ಸೂರ್ಯ ಕಿರಣದಲ್ಲಿ ಗೋಚರಿಸುತ್ತದೆ ಜ್ಯೋತಿರ್ಲಿಂಗದಲ್ಲಿನ ಚಿಕ್ಕ ಭಾಗವು ಬ್ರಹ್ಮ ವಿಷ್ಣುವಿನ ಸ್ಥಳವೆಂದು ದೊಡ್ಡ ಭಾಗವು ಮಹಾಲಕ್ಷ್ಮಿ ಸರಸ್ವತಿ ಹಾಗೂ ಮಹಾಕಾಳಿಯ ಸ್ಥಳವೆಂದು ಹೇಳಲಾಗುತ್ತದೆ ಈ ದೇವಿಯ ದೇವಸ್ಥಾನವನ್ನು ಕುರಿತು ಮತ್ತಷ್ಟು ವಿಷಯವನ್ನು ನಮಗೆ ತಿಳಿಸಿಕೊಡಲಿದ್ದಾರೆ ದೇವಸ್ಥಾನದ ಅರ್ಚಕರು ಬನ್ನಿ ಕೇಳೋಣ ಹಾಗೆ ಇಲ್ಲಿ ತ್ರಿಕಾಲದಲ್ಲಿ ಪೂಜೆ ಆಗ್ತದೆ ಬೆಳಿಗ್ಗೆ ಮಧ್ಯಾಹ್ನ ಪ್ರದೋಷ ರಾತ್ರಿ ಎಲ್ಲ ಮೂರು ಕಾಲದಲ್ಲೂ ಅಭಿಷೇಕ ಅರ್ಚನೆ ನೈವೇದ್ಯ ಎಲ್ಲೂ ಶಾಸ್ತ್ರೀಯವಾಗಿ ನಡೀತಾ ಇರುತ್ತದೆ ವಿಜಯಾಗಮ ಪದ್ಧತಿಯಂತೆ ಇಲ್ಲಿ ಪೂಜಾದಿ ಕಾರ್ಯಕ್ರಮಗಳಾಗ್ತದೆ ಇಲ್ಲಿ ನಿತ್ಯೋತ್ಸವ ನಿತ್ಯದಲ್ಲೂ ಉತ್ಸವ ಇದೆ ವಾರೋತ್ಸವ ಪ್ರತಿ ವಾರ ಶುಕ್ರವಾರ ದಿವಸ ವಿಶೇಷವಾದ ಉತ್ಸವ ಇದೆ ಪಕ್ಷೋತ್ಸವ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಉತ್ಸವ ಇದೆ ಹಾಗೆ ಮಾಸೋತ್ಸವ ಇದೆ ಷಾಣ್ಮಸೋತ್ಸವ ಆರು ತಿಂಗಳಿಗೆ ಉತ್ಸವ ಇದೆ ಅದು ನವರಾತ್ರಿ ಉತ್ಸವ ಹಾಗೆ ಸಾಮತ್ಸರಿಕೋತ್ಸವ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಮೂಲಾನ ನಕ್ಷತ್ರ ದಿವಸ ಇಲ್ಲಿ ಮಹಾರಥೋತ್ಸವ ಆಗ್ತದೆ ಈಗ ಇಲ್ಲಿ ನವರಾತ್ರಿ ಉತ್ಸವ ಆರಂಭ ಅದಕ್ಕೆ ಶಾಂಡಮಾಸ ಉತ್ಸವ ಅಂತ ಇಲ್ಲಿ ನಾವು ಕರೀತೇವೆ ಒಂಬತ್ತು ದಿವಸ ಒಂಬತ್ತು ದುರ್ಗಿಗಳನ್ನು ಯೋಗನಿದ್ರಾ ದೇವಜಾತ ಮಹಿಷಾಸುರ ಮರ್ದಿನಿ ಅಂತ ಹೀಗೆ ಈ ರೀತಿಯ ಹೆಸರಿನಿಂದ ಒಂಬತ್ತು ದುರ್ಗಿಗಳನ್ನು ಆವಾಹನೆ ಮಾಡಿ ಪೂಜೆಯನ್ನು ಪ್ರತಿ ದಿವಸ ರಾತ್ರಿ ಪ್ರದೋಷ ಪೂಜೆ ಆದ ನಂತರ ನವರಾತ್ರಿ ಪೂಜೆ ಆಗ್ತದೆ ನವರಾತ್ರಿ ಪೂಜೆ ಆದ ನಂತರ ರಾತ್ರಿ ಪೂಜೆ ಆಗ್ತದೆ ಈ ನವರಾತ್ರಿ ಪೂಜೆಯಲ್ಲಿ ನವರಾತ್ರಿ ಕಲ್ಪೋಕ್ತ ಪೂಜೆ ಆಗ್ತದೆ ಅಲ್ಲದೆ ಪ್ರತಿ ದಿವಸ ಏಕೋತ್ತರ ವೃದ್ಧಿ ವೃದ್ಧಿ ರೀತಿಯ ಸುವಾಸಿನಿ ಪೂಜೆ ಆಗ್ತದೆ ಹಾಗೆ ಮಹಾನವಮಿ ದಿವಸ ಚಂಡಿಕಾ ಹೋಮ ಆಗ್ತದೆ ಭಕ್ತಾದಿಗಳ ಚಂಡಿಕಾ ಹೋಮ ದಿನ ಇರ್ತದೆ ಅದಲ್ಲದೆ ವಿಶೇಷವಾಗಿ ಮಹಾನವಮಿ ದಿವಸ ದೇವಳದ ವತಿಯಿಂದೇ ಚಂಡಿಕಾ ಹೋಮ ಆಗ್ತದೆ ಇಲ್ಲಿ ಮೂಕಾಸುರನ್ನು ಕೊಂದಿದ್ದರಿಂದ ದೇವಿಗೆ ಮೂಕಾಂಬಿಕೆ ಅಂತ ಹೆಸರು ಬಂತು ಕೋಲ ಮಹರ್ಷಿ ತಪಸ್ಸು ಮಾಡಿದ್ದರಿಂದ ಇದಕ್ಕೆ ಕೋಲಾಪುರ ಅಂತ ಹೆಸರು ಬಂತು ಕೋಲಾಪುರ ಕೊಲ್ಲೂರು ಮೂಕಪರ್ವತ ಮೂಕಾಂಬಾ ಮೂಕಪರ್ವತೆ ಅಂಥೇಳಿ ಮೂಕಪರ್ವತ ಅಂತೂ ಇದಕ್ಕೆ ಹೆಸರು ಉಂಟು ಹಾಗೆ ದೇವಿ ಭಾಗವತದಲ್ಲಿ ಕೋಲಾಪುರ ಮಹಾಸ್ಥಾನಂ ಎತ್ತರ ಲಕ್ಷ್ಮಿ ಸದಾ ಸ್ಥಿತಾ ಅಂತೇಳಿ ದೇವಿ ಭಾಗವತದಲ್ಲಿ ಉಲ್ಲೇಖ ಇದೆ ಕೊಲ್ಲಾಪುರ ಅಂದರೆ ಮಹಾ ಕರವೀರೇ ಮಹಾಲಕ್ಷ್ಮಿ ಅದು ಇದು ಕೋಲಾಪುರ ಕ ಮಹಾಲಕ್ಷ್ಮಿ ಯುದ್ಧದಲ್ಲಿ ಆ ಚ ಸಂಜೀವಿನಿ ತರುವಾಗ ಅದರ ಒಂದು ಭಾಗ ಇಲ್ಲಿ ಬಿತ್ತು ಅದೇ ಸಂಜೀವಿನಿ ಪರ್ವತ ಕುಟಚಾದ್ರಿ ಅಂತೇಳಿ ನಮ್ಮ ಪುರಾಣದಲ್ಲಿ ಕಂಡು ಹೀಗೆ ಅತಿ ಪ್ರಾಮುಖ್ಯವಾದ ಒಂದು ಶಕ್ತಿ ಪೀಠ ಇಲ್ಲಿ ಇಲ್ಲಿ ತ್ರಿಕಾಲದಲ್ಲಿ ಅಲ್ಲದೆ ಪ್ರದೋಷದಲ್ಲಿ ಸಹ ವಿಶೇಷ ಪೂಜೆಗಳಾಗ್ತದೆ ಈ ರೀತಿ ನಾನು ಈಗ ಹೇಳಿದಂತೆ ಎಲ್ಲ ಪೂಜೆಗಳು ನಡೀತದೆ ಉತ್ಸವಗಳು ನಡೀತಾ ಇರ್ತದೆ ಹಾಗೆ ಅಷ್ಟಬಂಧ ಜೀರ್ಣ ಜೀರ್ಣ ಅಂದ್ಕೊಳ್ಳಿ ಅಷ್ಟಬಂಧವನ್ನು ಮಾಡ್ತಾರೆ ಅಷ್ಟು ಬಂದ ಜೀರ್ಣ ಅಂದ್ಕೊಂಡು ಚಪದೀತಿ ಕುರಿಯ ಕೂಡಲೇ ಇರೋದು ಸಾಮಾನ್ಯ ಒಂದು ಹನ್ನೆರಡು ವರ್ಷ ಕೂಡ ಸಾಮಾನ್ಯ ಜೀರ್ಣ ಆಗ್ತದೆ ಅದು ಜೀರ್ಣ ಅಂದ್ಕು ಮಾಡ್ತಾರೆ ಪುನರ್ಬಂಧ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಭಕ್ತರಿಗೆ ಅನುಗ್ರಹಕ್ಕೋಸ್ಕರವೇ ಶಂಕರಾಚಾರ್ಯರು ಇಲ್ಲಿ ದೇವಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ನಮ್ಮ ರಾಜ್ಯದ ಭಕ್ತರಲ್ಲದೆ ಹೊರ ರಾಜ್ಯದಿಂದ ಹೊರ ದೇಶದಿಂದರೂ ಇಲ್ಲಿ ಆ ತಾಯಿಯ ಭಕ್ತರಿದ್ದಾರೆ ಎಲ್ಲ ಭಕ್ತರು ಈ ನವರಾತ್ರಿಯ ಈ ದಿವ್ಯ ಸಂದರ್ಭದಲ್ಲಿ ಎಲ್ಲರೂ ಬಂದು ಆ ಮಹಾತಾಯಿಯ ದರ್ಶನ ಮಾಡಿ ಆ ಮಹಾತಾಯಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕಾಗಿ ನನ್ನ ಭಕ್ತಾದಿಗಳತ್ರ ಕೇಳ್ಕೊಳ್ತೇನೆ ಸ್ವಸ್ಥ್ಯಸ್ತುತೆ ಕುಶಲಮಸ್ತು ಚಿರಾಯುರಸ್ತು ಗೋವಾದಿಹಸ್ತಿ ಧನಧಾನ್ಯ ಸಮೃದ್ಧಿರಸ್ತು ಆರೋಗ್ಯಮಸ್ತು ವಿಜಯೋಸ್ತು ರಿಪುಕ್ಷಯೋಸ್ತು ಸೌಭಾಗ್ಯಮಸ್ತು ಸತತಂ ಹರಿಭಕ್ತಿರಸ್ತು ಶಂ ಅದೇ ಎಲ್ಲ ಭಕ್ತರು ದೇವರ ದರ್ಶನ ಮಾಡಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಶ್ರೇಯಸ್ಸಾಗುವಂತೆ ಆ ಮಹಾತಾಯಿ ಅನುಗ್ರಹ ಮಾಡಲಿ ಅಂತ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡ್ತೇನೆ ದೇವರೆಲ್ಲವರಿಗೂ ಒಳ್ಳೇದು ಮಾಡಲಿ ಹರಬೀರ ಕ್ಷೇತ್ರದಿರುತಿಗಳು ಕ್ಷರಣರದಿಂ ಕಾಣುವಳು ಅರಬೀರಕ್ಷೇತ್ರಗಳು ಕ್ಷರಣರದಿಂ ಕಾಣುವಳು ನಿರುತ ನೆನವರ ನಿಂತು ನೆಮ್ಮದಿ ತರುವೋಳು ನೆನೆವರ ಮನದಲ್ಲಿ ನಿಂತು ನೆಮ್ಮದಿ ತರುವೋಳು ನೆಮ್ಮದಿ ತರುವಳು ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರು ಬಂದಳು ಬಾಗಿಲ ತೆರೆಯಿರು ಈ ದೇವಸ್ಥಾನದಲ್ಲಿ ದೇವಿಯ ಜ್ಯೋತಿರ್ಲಿಂಗ ಮಾತ್ರವಲ್ಲದೆ ದೇವಿಯ ಪಂಚಲೋಹದ ವಿಗ್ರಹವೂ ಇದೆ ಪದ್ಮಾಸನದ ಭಂಗಿಯ ಮೂರ್ತಿಯ ಆದಿಶಂಕರಾಚಾರ್ಯರಿಂದ ಆಗಿದೆಯಂತೆ ಕೊಡಚಾಂದ್ರಿ ಬೆಟ್ಟದಲ್ಲಿ ತಪಸ್ಸು ಮಾಡಿದ ಆದಿಶಂಕರಾಚಾರ್ಯರ ತಪಸ್ಸಿಗೆ ಮೆಚ್ಚಿ ಏನು ಬೇಕೆಂದು ಕೇಳುತ್ತಾಳೆ ಆಗ ಶಂಕರಾಚಾರ್ಯರು ತಾನು ಕೇರಳದಲ್ಲಿ ತೋರಿಸುವ ಜಾಗದಲ್ಲಿ ಬಂದು ನೆಲೆಸಬೇಕೆಂದು ಕೇಳುತ್ತಾರೆ ಆಗ ದೇವಿಯು ಅದಕ್ಕೆ ಒಪ್ಪಿಕೊಂಡು ನಾನು ನಿನ್ನ ಹಿಂದೆ ಬರುವಾಗ ನೀನು ಹಿಂದೆ ನೋಡಿದರೆ ನಾನು ನಿಂತ ಸ್ಥಳದಲ್ಲೇ ನಿಲ್ಲುವೆ ಎಂಬ ಷರತ್ತನ್ನು ವಿಧಿಸಿ ಶಂಕರರ ಹಿಂಬಾಲಿಸುತ್ತಾರೆ ಸ್ವಲ್ಪ ಸಮಯದ ನಂತರ ದೇವಿಯ ಕಾಲ್ಗಿಚ್ಚೆಯ ಸದ್ದು ಕೇಳದಿದ್ದಾಗ ಶಂಕರರು ಹಿಂದಿರುಗಿ ನೋಡುತ್ತಾರೆ ಆಗ ದೇವಿಯು ತಾನು ಮೊದಲೇ ವಿಧಿಸಿದ ಷರತ್ತಿನಂತೆ ತಾನು ಶಂಕರರ ಜೊತೆ ಮುಂದೆ ತೆರಳಲು ಸಾಧ್ಯವಿಲ್ಲವೆಂದು ತನ್ನ ವಿಗ್ರಹವನ್ನು ತಾನು ನಿಂತ ಈ ಸ್ಥಳದಲ್ಲೇ ಪ್ರತಿಷ್ಠಾಪಿಸಲು ತಿಳಿಸುತ್ತಾಳೆ ಅದರಂತೆಯೇ ಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ದೇವಿಯ ಪಂಚಲೋಹದ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾರೆ ಆದಿಶಂಕರರು ರಚಿಸಿರುವ ಸೌಂದರ್ಯ ಲಹರಿಯನ್ನು ಇದೇ ಕೊಲ್ಲೂರಿನಲ್ಲಿ ಕುಳಿತು ರಚಿಸಲಾಗಿದೆ ಎನ್ನುವ ಐತಿಹ್ಯವಿದೆ ಈ ದೇವಸ್ಥಾನವನ್ನು ಕೆಳದಿಯ ರಸ ವೆಂಕಟಪ್ಪನಾಯಕ ಕಟ್ಟಿಸಿದನೆನ್ನುವ ಇತಿಹಾಸವಿದೆ ಕೊಲ್ಲೂರು ಮೂಕಾಂಬಿಕೆಯನ್ನು ಕುರಿತು ಮತ್ತಷ್ಟು ತಿಳಿಯೋಣ ನಂತರ கரவ புகிவே தாயே கரபிடியு சதையே கரவீரனிலே கரவுகிவேத்தாயே கரபிடிய சதையே கரவீரனிலே கரபுகிவேத்தாயே ದೇಗುಲವನ್ನು ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಆದಿಶಂಕರಾಚಾರ್ಯರು ನಿರ್ದೇಶಿಸಿದಂತೆ ಇಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ ರಮಣೀಯ ಪಶ್ಚಿಮ ಘಟ್ಟದಲ್ಲಿರುವ ಮೂಕಾಂಬಿಕೆಯ ತವರು ಕನ್ನಡ ನೆಲವಾದರೂ ಕೇರಳ ಹಾಗೂ ತಮಿಳುನಾಡಿನಿಂದ ಅಪಾರ ಸಂಖ್ಯೆಯ ಭಕ್ತರು ಇಲ್ಲಿ ಕಾಣಸಿಗುತ್ತಾರೆ ಮಾತನಾಡಿಸಿದಾಗ ಅವರು ಹೇಳಿದ ನೋಡಿ ഞാൻ പുന എന്നു ബട്ട് ഞാൻ മലയാളിയാണ് ഇവിടെ വരുന്നത് ഒത്തിരി നാൾ കൊണ്ട് എൻ്റെ അമ്മയുടെ ഒരു ആഗ്രഹമായിരുന്നു അപ്പോൾ ഞങ്ങൾ വർഷത്തെ എല്ലാം രണ്ടര വർഷം വരാൻ നോക്കും എല്ലാ വർഷത്തെയും രണ്ടു വർഷം വരാൻ നോക്കും കുറച്ച് പാടാണ് വരാൻ കാറിൽ ബട്ട് സ്റ്റിൽ ഇവിടുത്തെ ഒരു അട്രാക്ഷൻ കാരണം ആ ഒരു എൻ്റെ അമ്മയുടെ ഭക്തി കാരണം വരാൻ തോന്നും ഇറ്റ്സ് അട്രാക്ഷൻ ദ ഇറ്റ്സ് സച്ച് എ ബ്യൂട്ടിഫുൾ പ്ലേസ് ബട്ട് ദ മെയിൻ പോയിന്റ് ഈസ് ദാറ്റ് ആർ ഡിവോഷൻ ടുവേർഡ്സ് ദേവി വി ബിലീവ് ടു മച്ച് ഇൻ

ಅದೊಂಡು ಎಲ್ಲ ಪ್ರಶ್ನೆಗಳ ಮೂಕಾಂಬಿಕಾ ದೇವಾಲಯದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಪ್ರಶಾಂತ್ ಕುಮಾರ್ ಶೆಟ್ಟಿ ಅವರು ಹೇಳಿದ್ದು ಹೇಗೆ ಬನ್ನಿ ಕೇಳೋಣ ನಮಸ್ಕಾರ ದೇವಸ್ಥಾನ ಕೊಲ್ಲೂರು ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ಪ್ರವಾರ್ಗ ಎ ದೇವಸ್ಥಾನವಾಗಿದ್ದು ಈ ದೇವಸ್ಥಾನದಲ್ಲಿ ವಾರ್ಷಿಕವಾಗಿ ಐವತ್ತೊಂಬತ್ತು ಕೋಟಿ ರೂಪಾಯಿ ಆದಾಯವಿದ್ದು ಇಲ್ಲಿ ಬರೋ ಬಚ್ಚಾದಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲಾಗಿದೆ ಹಾಗೂ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಹೊತ್ತಿನಲ್ಲಿ ಅನ್ನ ಸಂಪರ್ತನೆ ಇರುತ್ತದೆ ಹಾಗೂ ಬರುವ ಭತ್ತಾದಿಗಳು ಉಳಿದುಕೊಳ್ಳಲು ನಮ್ಮ ದೇವಸ್ಥಾನದ ಅತಿಥಿ ಗ್ರಾಮ ಮತ್ತು ಡಾರ್ಮೆಟ್ರಿಗಳು ಐದು ಅತಿಥಿ ಗ್ರಾಮ ಮತ್ತು ಒಂದು ಡಾರ್ಮೆಟ್ರಿ ಇರುತ್ತದೆ ಹಾಗೂ ಇಲ್ಲಿ ನಾವು ಖಾಸಗಿ ಅತಿಥಿಗಳಂತ ಕಡಿಮೆ ದರ ಇರುತ್ತದೆ ಅಲ್ಲದೆ ನಮ್ಮ ದೇವಸ್ಥಾನ ದೇವಸ್ಥಾನಕ್ಕೆ ಒಳಪಟ್ಟ ಆರು ಪ್ರೌಢಶಾಲೆಗಳು ಮತ್ತು ಒಂದು ಉದಯಪುರ ಕಾಲೇಜು ಸಹ ನಾನು ನಡೆಸುತ್ತಿದ್ದೆ ದೇವಸ್ಥಾನದ ವತಿಯಿಂದ ನಾನೂ ರೈತ ಅತಿಥಿಗಳ ಕೊಠಡಿಗಳಿವೆ ಅಲ್ಲದೆ ಡಾರ್ಮೆಟ್ರಿ ಸಹ ಇದೆ ಇವನ್ಸ್ ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಫೋನ್ ಮುಖಾಂತರ ಬುಕ್ ಮಾಡಿಸ್ಕೊಳ್ತಾರೆ ಪೂಜೆ ಇಷ್ಟ ನಮ್ಮಲ್ಲಿ ಅನುವಂಶಿಕ ನಾಲ್ಕು ಫ್ಯಾಮಿಲಿ ಅರ್ಚಕರಿದ್ದಾರೆ ಹಾಗೂ ಉಪಾಧ್ಯಂತರು ಕ್ಷೇತ್ರಪುರಹಿತರಿದ್ದಾರೆ ಅವರವರ ಕ ದಿನನಿತ್ಯದ ಪೂಜಾ ಕಾರ್ಯವನ್ನು ಹಿಂದೆ ಬಂದು ಹಿಂದೆ ನಡೆದುಕೊಂಡ ಸಂಪ್ರದಾಯದಂತೆ ಅವರು ಮಾಡ್ತಾರೆ ಬೆಳಿಗ್ಗೆ ಒಬ್ಬರು ಮಧ್ಯಾಹ್ನ ಒಬ್ಬರು ಸಂಜೆ ರಾತ್ರಿ ಈಗ ನಮ್ಮ ಸದ್ಯದಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಆಗ್ತಾ ಉಂಟು ಮಾಸ್ಟರ್ ಪ್ಲ್ಯಾನ್ ಮುಖಾಂತರ ಕೆಲವು ಅಭಿವೃದ್ಧಿ ಕಾಮಗಳಲ್ಲಿ ನಮ್ಮ ದೇವಸ್ಥಾನ ಅನ್ನು ರಿನೋವೇಷನ್ ಮಾಡುವ ಒಂದು ಯೋಚನೆ ಉಂಟು ವೀರ ವೀರಭದ್ರ ಗುಡಿ ಈಗ ದಾನಿಗಳಿಂದ ಆಲ್ರೆಡಿ ಒಂದು ವರ್ಷದ ಹಿಂದೆ ನಿರ್ಮಾಣಗೊಂಡಿದೆ ಬಸ್ಸು ಉಂಟು ಈಗ ಕೇರಳದಿಂದ ಬರುವ ಭತ್ತಾದಿಗಳು ಜಾಸ್ತಿಯಾಗಿ ಬೈಂದೂರು ರೈಲ್ವೆ ಸ್ಟೇಷನ್ ಬೈ ಮೂಲಕ ಬೈಂದೂರಿಗೆ ಬರ್ತಾರೆ ಮುಕಾಂಬಿಕಾ ಮುಖಾಂಬಿಕಾ ರೈಲ್ವೆ ಸ್ಟೇಷನ್ ಅಂದರೂ ಅದಕ್ಕೆ ನಾಮಕರಣ ಆಗಿದೆ ಹೆಚ್ಚಿನ ಭತ್ತಾದಿಗಳು ರೈಲು ಮೂಲಕ ಬಂದು ಅಲ್ಲಿಂದ ಬಸ್ಸು ಅಥವಾ ಟ್ಯಾಕ್ಸಿ ಮೂಲಕ ದೇವಸ್ಥಾನ ಬರ್ತಾರೆ ಅಲ್ಲದೆ ಮಂಗಳೂರು ಉಡುಪಿಯಿಂದ ಡೈರೆಕ್ಟಾಗಿ ಖಾಸಗಿ ಬಸ್ಸುಗಳು ಇರ್ತವೆ ಹಾಗೂ ಕೇರಳದಿಂದ ಎರಡು ಒಬ್ಬರು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಸಹ ಶಿವಮೊಗ್ಗದಿಂದ ಒಳ್ಳೆ ಖಾಸಗಿ ಬಸ್ಸುಗಳು ಒಳ್ಳೆ ಹಾಗೂ ಬೆಂಗಳೂರಿಗೆ ಹೋಗ್ಲಿಕ್ಕೂ ನೈಟ್ ಬಸ್ಸು ಸೌಲಭ್ಯ ಉಂಟು ದರ್ಶನ ಅಂದರೆ ಹಿರಿಯ ನಾಗರಿಕರಿಗೆ ನಾವು ಪ್ರ ಪ್ರತ್ಯೇಕವಾಗಿ ಒಂದು ಕೌಂಟ್ರನ್ನು ಮಾಡಿದ್ದೇವೆ ಅವರ ಆಧಾರ್ ಕಾರ್ಡನ್ನು ತಗೊಂಡು ಅವರನ್ನು ನಾವು ಸ್ಪೆಷಲ್ ಎಂಟ್ರಿಯಲ್ಲಿ ಕಳಿಸ್ತೇವೆ ಉಳಿದ ಭತ್ತಾದಿಗಳು ಕ್ಯೂ ಸಿಸ್ಟಮಲ್ಲಿ ಹೋಗ್ಬೇಕಾಗ್ತದೆ ದಸರಾ ಉತ್ಸವದ ನಮ್ಮ ದೇವಾಲಕ್ಕೆ ಬರುವ ಬ ಎಲ್ಲ ಭತ್ತಾದಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಎಲ್ಲ ಶರನ್ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಕೊಲ್ಲೂರಿನ ಕೊಡಚಾದ್ರಿ ಬೆಟ್ಟದ ಮೇಲೆ ಉಕ್ಕಿನ ಕಂಬ ಹೊಂದಿದೆ ಈ ಕಂಬವನ್ನು ಸಾವಿರದ ಐನೂರು ವರ್ಷಗಳ ಹಿಂದೆ ಶಂಕರಾಚಾರ್ಯರು ಇಲ್ಲಿಗೆ ಭೇಟಿ ನೀಡಿದಾಗ ಅವರನ್ನು ಸ್ವಾಗತಿಸುವ ಸಲುವಾಗಿ ಇಲ್ಲಿನ ಬುಡಕಟ್ಟು ಜನಾಂಗದವರು ನಿರ್ಮಿಸಿದ್ದಾರೆ ಎನ್ನಲಾಗಿದೆ ಈ ಕಂಬವು ಮಿನಾರ್ ಮುಂದೆ ಇರುವ ಕಬ್ಬಿಣದ ಕಂಬಕ್ಕಿಂತ ಹಿಂದೆನದಂತೆ ಆದರೂ ಸ್ವಲ್ಪವೂ ತುಕ್ಕು ಹಿಡಿಯದೆ ಹಾಳಾಗದೆ ಇರುವುದು ವಿಜ್ಞಾನಿಗಳಿಗೂ ಸೋಚಿಗದ ಸಂಗತಿಯಾಗಿದೆ ನವರಾತ್ರಿಯಲ್ಲಿ ನವ ಪೂಜೆ ಪಡೆವ ನವ ಉತ್ಸವದ ಅಂಬಿಕೆ ನವ ಕುಸುಮದಿಂದ ನವ ವಿಧಲಿ ನಿನಗೆ ಕರುಣಿಸಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಪಿ ವೈ ರಾಘವೇಂದ್ರ ಅವರೊಂದು ನಾವು ಕೊಲ್ಲೂರಿಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಭಕ್ತರು ಆ ಭಾಗದಲ್ಲಿ ಹೋಗ್ತಾ ಇದ್ದಾರೆ ಸುಮಾರು ನೂರ ಇಪ್ಪತ್ತೈದು ಕರ್ಸ್ ಬರುತ್ತೆ ಏನಾದರೂ ಮಾಡಿ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಆ ಒಂದು ಶ್ರಮ ಕಮ್ಮಿ ಆಗ್ಬೇಕು ಅಂತ ಹೇಳಿ ಇವತ್ತು ಹೊಸನಗರ ಗಿಂತ ಐದು ಕಿಲೋಮೀಟರ್ ಹಿಂದೆ ಮಾವಿನಕೊಪ್ಪ ಅಂತ ಬರುತ್ತೆ ಅಲ್ಲಿಂದ ನೇರವಾಗಿ ಕೊಲ್ಲೂರಿಗಿಂತ ಒಂದು ಗ್ರಾಮ ಹಿಂ ಹಿಂಭಾಗ ಆಡ್ಗೋಡು ಅಂತ ಬರುತ್ತೆ ಇಲ್ಲಿ ಸುಮಾರು ಮುನ್ನೂರ ಹದಿಮೂರು ಕೋಟಿ ವೆಚ್ಚವನ್ನ ಮಾಡಿ ಈ ಭಾಗದಲ್ಲಿ ಇವತ್ತು ರಸ್ತೆ ಆಗ್ತಾ ಇದೆ ಕೇವಲ ಹದಿನೈದು ನಿಮಿಷ ಹೋಗ್ಬೋದು ಈಗ ಒಂದು ಮುಕ್ಕಾಲು ಗಂಟೆ ಬೇಕು ಕೇವಲ ಹದಿನೈದು ನಿಮಿಷ ಆ ಒಂದು ಜಾಗಕ್ಕೆ ನಾವು ಹೋಗುವಂತ ದಿಕ್ಕಲ್ಲಿ ಇನ್ನೊಂದು ಮುಖ್ಯವಾಗಿ ಈ ಒಂದು ಕೇಬಲ್ ಕಾರ್ ಏನಾದ್ರೂ ಒಂದು ನಮ್ ಕ್ಷೇತ್ರದಲ್ಲಿ ಮಾಡ್ಬೇಕು ಅಂತ ಹೇಳಿ ಐದು ವರ್ಷದ ಒಂದ್ ಪ್ರಯತ್ನ ಕೊಡ್ಚಾದ್ರಿ ಕೊಲ್ಲೂರು ಇವತ್ತು ಆ ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದ ಆ ಬೈಂದೂರ್ ವಿಧಾನಸಭಾ ಕ್ಷೇತ್ರ ಕೂಡ ನಮ್ಮ ಲೋಕಸಭಾ ಕ್ಷೇತ್ರದ ಒಂದು ವ್ಯಾಪ್ತಿಯಲ್ಲಿ ಬರ್ತಿರೋದ್ರಿಂದ ಅಲ್ಲೂ ಕೂಡ ದಿನಕ್ಕೆ ಒಂದ್ ಐದರಿಂದ ಹತ್ತು ಸಾವಿರ ಜನ ಪ್ರವಾಸಿಗರು ಪರಡೇ ಬರ್ತಾರೆ ಅಲ್ಲಿ ದೇವರ ಕೈ ಮುಗಿದು ಬೇರೆ ಯಾವುದೇ ಅಲ್ಲಿ ಕಾರ್ಯಕ್ರಮಗಳು ಇರಲ್ಲ ಬೆಳಗ್ಗಿಂದ ಸಂಜೆವರೆಗೂ ಸಮಯ ಕಳೀಲಿಕ್ಕೆ ಹಾಗಾಗಿ ಒಂದು ತುದಿ ಉಡುಪಿ ಜಿಲ್ಲೆ ಬೈಂದೂರು ಇನ್ನೊಂದು ತುದಿ ನಮ್ಮ ಶಂಕರಾಚಾರ್ಯರ ಪೀಠ ಕೊಡಚಾದ್ರಿ ಹೌದು ಈ ಎರಡರ ಮಧ್ಯ ಸುಮಾರು ಮೂರುವರೆ ನಾಲ್ಕು ಕಿಲೋಮೀಟರ್ ಈ ಒಂದು ಕೇಬಲ್ ಕಾರನ ಒಂದು ವ್ಯವಸ್ಥೆ ಈಗಾಗಲೇ ಆಗ್ತಾ ಇದೆ ಅದು ಪಿ ಮಾಡೆಲ್ ಅಲ್ಲಿ ಟೆಂಡರ್ ಕರೆದಿದ್ದಾರೆ ಸೊ ಅದಕ್ಕೆ ಪ್ರಯತ್ನಗಳು ಆಗ್ತಾ ಇದೆ ಬೈಂದೂರ್ನಲ್ಲಿ ಮರವಂತೆ ಅಂತ ಬರುತ್ತೆ ಅಲ್ಲಿ ಒಂದು ಪೋರ್ಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದು ಇಂಟರ್ನ್ಯಾಷನಲ್ ಕ್ರೂಸಸ್ ಕೂಡ ಅಲ್ಲಿ ಬಂದು ನಿಲ್ಬೇಕು ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರು ಆ ಶಿಪ್ ಅಲ್ಲಿ ಬಂದಾಗ ಅಲ್ಲಿ ಇಳಿದು ಕೊಲ್ಲೂರು ಮೂಕಾಂಬಿಕೆ ನೋಡಿಕೊಂಡು ಜೋಗ್ ಫಾಲ್ಸ್ ನೋಡಿಕೊಂಡು ಕೊಡ್ಚಾದ್ರಿ ಕೇಬಲ್ ಕಾರ್ ಬೆಳಗಿನ ಸಂಜೆ ನೋಡಿಕೊಂಡು ವಾಪಸ್ ಮತ್ತೆ ಶಿಪ್ ಅಲ್ಲಿ ಬೇರೆ ದೇಶಗಳಿಗೆ ಅವರು ಹೋಗ್ಬೋದು ಮಂಗಳ ಮಹಿಮನ ಮನ ಮುದ್ದಿನ ರಾಣಿಗೆ ಮಂಗಳ ಮಹಿಮೆಗೆ ಮಂಗಳ ಮಂಗಳರೂಪಿಣಿ ಮಂಗಳ ತಾಯಿಗೆ ಮಂಗಳ ದೇವಿಗೆ ಶುಭ ಮಂಗಳ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನವು ಭದ್ರಾವತಿಯಿಂದ ಸುಮಾರು ನೂರ ನಲವತ್ನಾಲ್ಕು ಕಿಲೋಮೀಟರ್ನಷ್ಟು ದೂರ ಇದ್ದು ಆಕೆಯ ದರ್ಶನವನ್ನು ಪಡೆದು ತಾಯಿಯ ಆಶೀರ್ವಾದವನ್ನು ಪಡೆಯೋಣ ನಮಸ್ಕಾರ ಇದುವರೆಗೆ ನವರಾತ್ರಿ ಸಂದರ್ಭದಲ್ಲಿ ನವದೇವಿ ದರ್ಶನ ವಿಶೇಷ ಕಾರ್ಯಕ್ರಮ ಸರಣಿಯನ್ನ ಕೇಳಿದಿರಿ ರಚನೆ ಹಾಗೂ ಪ್ರಸ್ತುತಿ ಅಜ್ಜಂಪುರ ಶ್ರುತಿ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು